ರೆಡಿ, 1, 2, 3 ಸ್ಟಾರ್ಟ್. ಈಗಾಗಲೇ ಮೇಲೆ ನಮೂದಿಸಿದಂತೆ ಆರೋಪಿತರ ವಿರುದ್ಧ ಆರೋಪವನ್ನು ಸಾಬೀತುಪಡಿಸಲು ನೀತಿ 1-6 ದಾಖಲೆಗಳನ್ನು ಹಾಜರಪಡಿಸಿದ್ದು, ಅವುಗಳಲ್ಲಿ ಪ್ರಮುಖವಾಗಿ ನೀತಿ 1 ಫಿರ್ಯಾದಿ, ನೀತಿ 2 ಸ್ಥಳ ಪಂಚನಾಮೆ, ನೀತಿ 5 ಶಿವನೇರಿ ಸಹಕಾರಿ ಸಂಘ ನೀಡಿದ ಪ್ರಮಾಣಪತ್ರ ಆಗಿರುತ್ತವೆ. ಅಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶವೇನೆಂದರೆ, ಆರೋಪಿ ಚಾಸ 1 ರೂ 50,000 ಮತ್ತು ಬಂಗಾರದ ಆಭರಣ ಹಾಗೂ ಚಾಸ 6 ಬಂಗಾರದ ಆಭರಣಗಳನ್ನು ಪಡೆದುಕೊಂಡು ಮಾತಿನಂತೆ ನಡೆದುಕೊಳ್ಳದೆ ಮೋಸ ಮಾಡಿರುತ್ತಾರೆ ಅಂತ ಇದ್ದು, ಆಸಾ ನೇ 1 ಆರೋಪಿಯ ವಿರುದ್ಧ ಸಾಕ್ಷ್ಯ ನುಡಿದರೂ ತಮ್ಮ ಸಾಕ್ಷ್ಯದಲ್ಲಿ ಚಾಸ 6 ಆರೋಪಿಗೆ ಬಂಗಾರ ವಾಪಸ್ಸು ಕೇಳಿದಾಗ ಚಾಸ 6 ಆರೋಪಿ ಹಲ್ಲೆ ಮಾಡಿರುತ್ತಾಳೆ ಅಂತ ನುಡಿದಿದ್ದು, ಈ 1 ಸದರಿಯವರ ಸಾಕ್ಷ್ಯದಲ್ಲಿ ಬೆಳವಣಿಗೆ ತೋರಿಸುತ್ತದೆ. ಆದರೆ ಆರೋಪಿ ಈ ರೀತಿ ಹಲ್ಲೆ ಮಾಡಿದ್ದಾರೆ ಎಂದು ಆಸಾ 4 ತಮ್ಮ ಸಾಕ್ಷ್ಯದಲ್ಲಿ ನುಡಿದಿರುವುದಿಲ್ಲ ಮತ್ತು ನೀತಿ 1 ದೂರಿನಲ್ಲಿ ಸಹ ಹಲ್ಲೆಯ ಬಗ್ಗೆ ಉಲ್ಲೇಖ ಇರುವುದಿಲ್ಲ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೇನೆಂದರೆ, ಅಭಿಯೋಜನೆಯವರ ಪ್ರಕಾರ ಪ್ರಾಸ 6 ವಿರುದ್ಧ ಅವರ ತಾಯಿ ದೂರನ್ನು ದಾಖಲಿಸುತ್ತಾರೆಂದು ಚಾಸ 6 ಕಡೆಯಿಂದ ಬಂಗಾರವನ್ನು ಆರೋಪಿ ಪಡೆದುಕೊಂಡು ಅದನ್ನು ಚಾಸ 6 ತಾಯಿಗೆ ನೀಡುತ್ತೇನೆಂದು ಹೇಳಿ ಆಭರಣವನ್ನು ಅವರ ತಾಯಿಗೆ ನೀಡದೆ ಮೋಸ ಮಾಡಿರುತ್ತಾಳೆ ಅಂತ ಆಪಾದಿಸಿದ್ದು, ಆದರೆ ಆಸಾ 5 ಅಂದರೆ ಚಾಸ 6 ಗಂಡ ತಮ್ಮ ಸಾಕ್ಷ್ಯದಲ್ಲಿ ಚಾಸ 6 ಸಹೋದರಿ ಚಾಸ 6 ವಿರುದ್ಧ ಬಂಗಾರದ ಆಭರಣ ಕಳುವಾದ ಬಗ್ಗೆ ದೂರನ್ನು ದಾಖಲಿಸುತ್ತಾಳೆ ಅಂತ ಹೇಳಿ ಆರೋಪಿ ಚಾಸ 6 ಆಭರಣ ಪಡೆದುಕೊಂಡಿರುತ್ತಾರೆ ಎಂದು ನುಡಿದಿರುವುದು ಅಭಿಯೋಜನೆ ಪ್ರಕರಣಕ್ಕೆ ತುಂಬ ವಿರುದ್ಧವಾದ ಸಂಗತಿ ಎಂದು ಕಂಡುಬರುತ್ತದೆ. ಅಭಿಯೋಜನೆ ಪ್ರಕಾರ ಚಾಸ 1 ಮೊದಲು 25,000 ಆರೋಪಿಗೆ ನೀಡಿ, ನಂತರ ದಿನಾಂಕ 21/12/2010 ಶಿವನೇರ ಸಹಕಾರ ಸಂಘದಿಂದ ರೂ 25,000 ಪಡೆದುಕೊಂಡಿರುತ್ತಾರೆ ಅಂತ ಇದ್ದು, ಆದರೆ ಆಸಾ 1 ಆರೋಪಿ ಪರ ವಕೀಲರ ಪಾಟಿ ಸವಾಲಿನಲ್ಲಿ ರೂ 25,000 ಹಣವನ್ನು ದಿನಾಂಕ 21/10/2010 ನೀಡಿರುತ್ತೇನೆಂದು ನುಡಿದಿದ್ದು, ಸದರಿಯವರ ಪ್ರಕಾರ 1 25,000 ನಗದು ಹಣ ಮತ್ತು ಸಹಕಾರ ಸಂಘದಿಂದ 25,000 ಸಾಲ ಆರೋಪಿ ಪಡೆದುಕೊಂಡಿದ್ದಾರೆಂದು ನುಡಿದಿರುವುದು ನಂಬಲರ್ಹವಾದ ಸಂಗತಿಯಾಗಿರುವುದಿಲ್ಲ. ಅಲ್ಲದೆ
ನೀಪಿಯೈದು ದಾಖಲೆಯನ್ನು ಅವಲೋಕಿಸಿದಾಗ ಸದರಿ ದಾಖಲೆಯನ್ನು ಶಿವನೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಂಗ್ರಾಳಿ ವಿಕೆ ಇವರು ನೀಡಿದ ಪ್ರಮಾಣ ಪತ್ರವಾಗಿದ್ದು, ಸದರಿ ಪ್ರಮಾಣ ಪತ್ರದಲ್ಲಿ ಕೃಷ್ಣಬಾಯಿ ಈರಪ್ಪ ದೊಡ್ಡಮನಿ ರವರು ದಿನಾಂಕ 21/12/2010 ವೈಯಕ್ತಿಕ ಕೆಲಸದ ನಿಮಿತ್ತ ₹25,000 ಸಾಲವನ್ನು ತೆಗೆದುಕೊಂಡಿರುತ್ತಾರೆ ಅಂತ ಸ್ಪಷ್ಟವಾಗಿ ನಮೂದಿಸಿದ್ದು, ಆ ಕಾರಣ ಸದ್ರಿ ಸಾಲವನ್ನು ಚಾಸಾವಂದರವರೇ ಪಡೆದುಕೊಂಡಿರುತ್ತಾರೆ ಎಂದು ಕಂಡುಬರುತ್ತದೆ. ಸದರಿ ದಾಖಲೆಯಲ್ಲಿ ಆರೋಪಿ ಸಾಲ ಪಡೆದುಕೊಂಡ ಬಗ್ಗೆ ಯಾವುದೇ ಉಲ್ಲೇಖ ಇರುವುದಿಲ್ಲ. ಇಲ್ಲಿ ಗಮನಿಸತಕ್ಕ ಮುಖ್ಯವಾದ ಸಂಗತಿ ಏನೆಂದರೆ, ಆರೋಪಿ ಚಾಸಾವಂದರವರಿಂದ ಮನೆ ಮಂಜೂರು ಮಾಡುವುದಕ್ಕಾಗಿ ಮತ್ತು ಚಾಸಾ ಆರರವರಿಂದ ನಿನ್ನ ತಾಯಿ ಪ್ರಕರಣ ದಾಖಲಿಸಿದಂತೆ ನೋಡಿಕೊಳ್ಳುತ್ತೇನೆಂದು ಬಂಗಾರದ ಆಭರಣಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಆಪಾದಿಸಿದ್ದು. ಆದರೆ ಅಂತ ಯಾವುದೇ ಬಂಗಾರದ ಆಭರಣವನ್ನು ಆರೋಪಿಯ ಕಡೆಯಿಂದ ತನಿಖಾಧಿಕಾರಿ ಜಪ್ತುಪಡಿಸಿಕೊಂಡಿರುವುದಿಲ್ಲ. ಅಲ್ಲದೆ ಆರೋಪಿ ಯಾರ ಹತ್ತಿರ ಒತ್ತೆ ಇಟ್ಟಿರುತ್ತಾರೆ ಎನ್ನುವ ಬಗ್ಗೆ ಸಹ ಸಾಕ್ಷಿಯನ್ನು ಅಭಿಯೋಜನೆಯವರು ಕಲೆ ಹಾಕಿರುವುದಿಲ್ಲ. ಅಭಿಯೋಜನೆಯವರು ಹಾಜರುಪಡಿಸಿದ ದಾಖಲೆಗಳನ್ನು ಸಂಪೂರ್ಣವಾಗಿ ಅವಲೋಕಿಸಿದಾಗ ಆರೋಪಿ ಹಣ ಮತ್ತು ಬಂಗಾರ ಪಡೆದಿದ್ದಾರೆಂದು ತೋರಿಸುವ ಯಾವುದೇ ದಾಖಲೆಗಳು ಪ್ರಕರಣದ ಕಡತದಲ್ಲಿ ಕಂಡುಬರುವುದಿಲ್ಲ. ಆರೋಪಿ ಪಂಚಾಯಿತಿ ಸದಸ್ಯ ಎನ್ನುವ ಸಂಗತಿ ಒಪ್ಪಿತ ಸಂಗತಿಯಾಗಿದ್ದರೂ, ಆರೋಪಿ ಮನೆಯನ್ನು ಮಂಜೂರು ಮಾಡಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದ ಬಗ್ಗೆ ಯಾವುದೇ ದಾಖಲೆಗಳು ಕಡತದಲ್ಲಿ ಕಂಡುಬರುವುದಿಲ್ಲ. ಚಾಸಾ ಒಂದು ಮತ್ತು ಆರೋಪಿಯ ನಡುವೆ ಮನೆ ಮಂಜೂರು ಮಾಡುವ ಕುರಿತು ಯಾವ ರೀತಿ ಒಪ್ಪಂದ ಆಗಿತ್ತು ಎನ್ನುವ ಕುರಿತು ಪ್ರಕರಣದ ಕಡತದಲ್ಲಿ ಯಾವುದೇ ದಾಖಲೆ ಕಂಡುಬರುವುದಿಲ್ಲ. ಆಸಾ ನಾಕರವರು ಆರೋಪಿ ಮೋಸ ಮಾಡಿದ್ದಾರೆ ಎಂದು ಸಾಕ್ಷ್ಯವನ್ನು ನುಡಿದಿದ್ದು, ಆದರೆ ಆಸಾ ನಾಕರವರು ಯಾಕೆ ದೂರನ್ನು ಸಲ್ಲಿಸಿಲ್ಲ ಎನ್ನುವ ಬಗ್ಗೆ ಸ್ಪಷ್ಟವಾದ ಕಾರಣ ಕಂಡುಬರುತ್ತಿಲ್ಲ. ಆಸಾ ನಾಕನೇದವರು ಆರೋಪಿಗೆ ಯಾವ ದಿನಾಂಕ ಮತ್ತು ಸಮಯ ಹಾಗೂ ಸ್ಥಳದಲ್ಲಿ ಬಂಗಾರದ ಆಭರಣಗಳನ್ನು ನೀಡಿದ್ದಾರೆ ಎನ್ನುವ ಬಗ್ಗೆ ಯಾವುದೇ ಸಾಕ್ಷ್ಯ ಕಂಡುಬರುವುದಿಲ್ಲ. ಅಲ್ಲದೆ ಆಸಾ ನಾಕರವರ ತಂದೆ ಅಥವಾ ತಾಯಿಯನ್ನು ಸಾಕ್ಷಿ ಮಾಡಿಸಿರುವುದಿಲ್ಲ. ಅಲ್ಲದೆ ಆಸಾ ಮೂರನೇದವರು ಫಿರ್ಯಾದಿದಾರಳ ಕಾಸಾ ಮಗನಾಗಿರುವುದರಿಂದ ಸಹಜವಾಗಿ ಹಿತಾಸಕ್ತಿ ಹೊಂದಿದ ಸಾಕ್ಷಿದಾರರಾಗಿರುತ್ತಾರೆ. ಅಲ್ಲದೆ ಸದರಿ ಆಸಾ ಮೂರನೇದವರು ಆಸಾ ನಾಕರವರಿಗೆ ಆರೋಪಿ ಮೋಸ ಮಾಡಿದ ಬಗ್ಗೆ ಯಾವುದೇ ಸಾಕ್ಷ್ಯ ನುಡಿದಿರುವುದಿಲ್ಲ. ತನ್ನ ತಾಯಿ ಹಣ ಮತ್ತು ಆಭರಣಗಳನ್ನು ಆರೋಪಿಗೆ ನೀಡಿದ ಬಗ್ಗೆ ಮಾತ್ರ ಸಾಕ್ಷ್ಯ ನುಡಿದಿರುತ್ತಾರೆ. ಹೀಗಾಗಿ ಸದರಿಯವರ ಸಾಕ್ಷ್ಯದಲ್ಲಿ ಲೋಪ ಕಂಡುಬರುವುದರಿಂದ ಅಭಿಯೋಜನೆಗೆ ಪೂರಕ ಸಾಕ್ಷ್ಯ ಆಗಿರುವುದಿಲ್ಲ. ಆಸಾ 5 ಮತ್ತು 4 ಗಂಡ ಹೆಂಡತಿಯಾಗಿದ್ದು ಸಹಜವಾಗಿಯೇ
ಹಿತಾಸಕ್ತಿ ಹೊಂದಿದ ಸಾಕ್ಷಿದಾರರಾಗಿರುತ್ತಾರೆ. ಆಸ ಐದನೇದವರು ತಮ್ಮ ಸಾಕ್ಷ್ಯದಲ್ಲಿ ಆಸ ಒಂದನೇದವರಿಗೂ ಸಹ ಆರೋಪಿ ಮೋಸ ಮಾಡಿದ್ದಾರೆಂದು ಗೊತ್ತಾಗಿರುತ್ತದೆ ಎಂದು ನುಡಿದಿರುವುದರಿಂದ ಸದರಿಯವರು ಹೇಳಿಕೆ ಸಾಕ್ಷಿದಾರ ಆಗಿರುತ್ತಾರೆ ಎಂದು ಕಂಡುಬರುತ್ತದೆ. ಹೇಳಿಕೆ ಸಾಕ್ಷಿದಾರರ ಸಾಕ್ಷ್ಯವನ್ನು ಒಪ್ಪಲು ಬರುವುದಿಲ್ಲ ಎಂದು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿರುತ್ತದೆ. ಪ್ರಕರಣವನ್ನು ಸಂಪೂರ್ಣವಾಗಿ ಅವಲೋಕಿಸಿದಾಗ ಆರೋಪಿ ವಿರುದ್ಧ ಆಪಾದಿಸಲ್ಪಟ್ಟ ಆಪಾದನೆಗಳಿಗೆ ಪೂರಕವಾದ ಯಾವುದೇ ದಾಖಲೆಗಳು ಕಡತದಲ್ಲಿ ಕಂಡುಬರುವುದಿಲ್ಲ. ಬಂಗಾರದ ಆಭರಣಗಳನ್ನು ಆರೋಪಿಯ ಕಡೆಯಿಂದ ಜಪ್ತು ಪಡಿಸಿಕೊಳ್ಳದೆ ಇರುವುದು ಮತ್ತು ಅದು ಈಗ ಎಲ್ಲಿ ಇರುತ್ತದೆ ಎಂದು ಸ್ಪಷ್ಟವಾದ ಮಾಹಿತಿ ಇಲ್ಲದೇ ಇರುವುದು ಅಭಿಯೋಜನೆ ಪ್ರಕರಣದಲ್ಲಿ ತುಂಬ ಸಂಶಯ ಹುಟ್ಟುಹಾಕುತ್ತದೆ. ಇಂತಹ ಸಂಶಯದ ಲಾಭವನ್ನು ಆರೋಪಿ ಪಡೆಯುತ್ತಾಳೆ. ಆ ಕಾರಣ ಆಸ ಒಂದು, ಆಸ ಮೂರು, ಆಸ ನಾಲ್ಕು, ಆಸ ಐದನೇದವರ ಸಾಕ್ಷ್ಯದ ಆಧಾರದ ಮೇಲೆ ಆರೋಪಿ ವಿರುದ್ಧ ಆರೋಪ ಸಾಬೀತು ಆಗಿದೆ ಎಂದು ನಿರ್ಣಯಕ್ಕೆ ಬರಲು ಸಾಧ್ಯವಿಲ್ಲ. ಸ್ವತಂತ್ರ ಸಾಕ್ಷಿದಾರರು ಅಭಿಯೋಜನೆಗೆ ಪೂರಕವಾಗಿ ಸಾಕ್ಷ್ಯವನ್ನು ನುಡಿದಿರುವುದಿಲ್ಲ. ಆ ಕಾರಣ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಭಿಯೋಜನೆಯವರು ಆರೋಪಿಯ ವಿರುದ್ಧ ಆರೋಪ ಸಾಬೀತುಪಡಿಸಲು ಸಂಪೂರ್ಣವಾಗಿ ವಿಫಲರಾಗಿರುತ್ತಾರೆ ಎಂಬ ನಿರ್ಣಯಕ್ಕೆ ಬಂದಿರುತ್ತೇನೆ. ಆದ್ದರಿಂದ ಸಂಶಯದ ಲಾಭವನ್ನು ಆರೋಪಿಗೆ ನೀಡಿ ಆರೋಪಿಯನ್ನು ಬಿಡುಗಡೆ ಮಾಡುವುದು ಸೂಕ್ತ ಎಂಬ ನಿರ್ಣಯಕ್ಕೆ ಬಂದಿರುತ್ತೇನೆ.